ಶಿವಶಂಕರ್ ಸರ್, ಗುಡ್ ಈವ್ನಿಂಗ್. ಸೊ ಕೆಲವು ದಿನಗಳಿಂದ ನೋಡ್ತಾ ಇದ್ದೀವಿ, ತೂ ತೂ ಮೈ ಮೈ ನಡೀತಾ ಇದೆ. ಬಟ್ ಹಿಯರ್ ನೌ ವಿ ಆರ್ ಗೆಟಿಂಗ್ ಸಮ್ವೇರ್ ಇನ್ ಟು ಎ ಕನ್ಕ್ಲೂಷನ್ ಸ್ಟೇಟ್. ಇದು ಎಲ್ಲ ಕಡೆಯೂ ಒಂದು ಕನ್ಕ್ಲೂಷನ್ ಎಂಡಿಗೆ ಬರ್ತಾ ಇದೆ. ಎನಿಥಿಂಗ್ ವಿ ಸಿ 90 days ಇಸ್ ದ ಡೆಡ್ ಲೈನ್ ಅಂತ ನಮಗೊಂದು ಗೊತ್ತಾಗ್ಬಿಟ್ಟಿದೆ. ಹಿಯರ್ ಆರ್ ದೇರ್ ಒಂದು 90 days ಇದಕ್ಕೊಂದು ಅಟ್ಮೋಸ್ಟ್ ಫುಲ್ ಸ್ಟಾಪ್ ಬೀಳ್ಬೋದು ಅನ್ನೋ ಒಂದು ಭಾವನೆ ಎಲ್ಲರಲ್ಲಿದೆ. ನೌ ವಾಟ್ ಯು ಫೀಲ್, ಹೌ ಮಚ್ ಸಿದ್ದರಾಮಯ್ಯ ಇಸ್ ಸೇಫ್ ಆರ್ ನಾಟ್ ಸೇಫ್? ಶೆಟ್ರ, ನೀವು ಈ ಒಂದು ಈ ಪ್ರಕರಣ ಒಂದು ಎಂಡ್ ಸ್ಟೇಜ್ಗೆ ಬಂದಿದೆ ಅಂತ ನೀವು ಹೇಳಿದ್ರಿ. ಟ್ರೂ, ಅದು ಒಂದು ರೀತಿ ಸರಿ ಇರಬಹುದು. ಆದರೆ ಆಕ್ಚುಲಿ ಇದು ದಿ ಪ್ರಕರ ಅಂದರೆ ಈ ಕೇಸ್ ಈಗ ತಾನೇ ಜಸ್ಟ್ ಬಿಗಿನಿಂಗ್ ಅಂತ ನನಗನ್ಸುತ್ತೆ. ಎಕ್ಸಾಕ್ಟ್ಲಿ. ಯಾಕಂದ್ರೆ ಇದುವರೆಗೂ ಏನಿತ್ತಂದ್ರೆ ಈಗ ಪ್ರಾಸಿಕ್ಯೂಷನ್ ಬಗ್ಗೆ ಇತ್ತು. ಅಂದ್ರೆ ಗವರ್ನರು ಈಗ 3 ಪಿಟಿಷನರ್ಸ್ ಗವರ್ನರ್ಗೆ ಏನ್ ಇದು ಸ್ಯಾಂಕ್ಷನ್ ಅನ್ನ ಕೇಳ್ಕೊಂಡಿದ್ರು. ಆ ಪಿಟಿಷನ್ ಆಧಾರದ ಮೇಲೆ ಅವರು ಸ್ಯಾಂಕ್ಷನ್ ಅನ್ನ ಕೊಟ್ಟರು, ಅಂದ್ರೆ ಪ್ರಾಸಿಕ್ಯೂಟ್ ಮಾಡೋದಕ್ಕೋಸ್ಕರ CM ಅವ್ರಿಗೆ. ಇದುವರೆಗೂ ಅಂದ್ರೆ ನಿನ್ನೆವರೆಗೂ ಅದ್ರ ಬಗ್ಗೆ ಚರ್ಚೆ ಇತ್ತು, ಮತ್ತೆ ವಿಷಯ ಇದ್ದಿದ್ದದು ಅಂದ್ರೆ ಕೋರ್ಟ್ನಲ್ಲಿ ಸ್ಯಾಂಕ್ಷನ್ನು ಕೊಡ್ಬೇಕಾಗಿತ್ತ ಕೊಡಬಾರ್ದಾಗಿತ್ತ ಅಂತ. ಅಂದ್ರೆ ಗವರ್ನರ್ ಸ್ಯಾಂಕ್ಷನ್ ಕೊಟ್ಟಿದ್ದು ಸರಿನಾ ಇಲ್ವಾ ಅಂತ. ಈಗ ಹೈಕೋರ್ಟ್ ಸ್ಯಾಂಕ್ಷನ್ ಅನ್ನ ಅಪ್ಹೆಲ್ಡ್ ಮಾಡಿದೆ. ಈಗ ನಿಜವಾದಂತ ಪ್ರಕರಣ ಅಂದ್ರೆ ಆಕ್ಚುಯಲ್ ಕೇಸ್ ಆಸ್ ಎಂಟರ್ಡ್ ಇನ್ ಟು ದಿ ಏನು ಕೋರ್ಟ್ ಆಫ್ ದಿ ಕೋರ್ಟ್ ಅಂದ್ರೆ ನ್ಯಾಯಾಲಯದ ಅಂಗಣಕ್ಕೆ ನಿಜವಾದಂತ ಪ್ರಕರಣ ಇವತ್ತು ಪ್ರವೇಶ ಆಗಿದೆ. ಅಂದ್ರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಯಾವಾಗ ಹೈಕೋರ್ಟ್ ಅಂದ್ರೆ ಈಗ ಹೈಕೋರ್ಟ್ಗೆ ಇವರು ಸಿದ್ದರಾಮಯ್ಯ ಅವರು ಹೋದಾಗ ಅಂದ್ರೆ ಪ್ರಾಸಿಕ್ಯೂಷನ್ ಅನ್ನ ಚಾಲೆಂಜ್ ಮಾಡಿ ಹೈಕೋರ್ಟ್ಗೆ ಅಪೀಲ್ ಮಾಡಿದ್ದಾಗ ಹೈಕೋರ್ಟ್ ಏನ್ ಹೇಳಿತ್ತು ಅಂತಂದ್ರೆ ಈ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಇದ್ದಂತಹ ಪ್ರಕರಣ ಆ ಪ್ರೊಸೀಡಿಂಗ್ಸ್ ಅನ್ನ ನಿಲ್ಲಿಸ್ಬೇಕು. ಅದು ತಡೆಯಾಜ್ಞೆ ಆಗಿರ್ಲಿಲ್ಲ. ಏನ್ ಹೇಳಿದ್ರೆ ಒಂದ್ ರೀತಿನಲ್ಲಿ ಸ್ಟೇ ಆರ್ಡರ್ ಹೇಗಿತ್ತಂತಂದ್ರೆ ನಾವು ಅಂದ್ರೆ ಹೈಕೋರ್ಟ್ ತೀರ್ಮಾನ ತಗೊಳ್ಳೋವರೆಗೂ ಅಂದ್ರೆ ಆರ್ಡರ್ ಮಾಡೋವರೆಗೂ ಕೂಡ ಆ ಪ್ರೊಸೀಡಿಂಗ್ಸ್ ಮಾಡೋ ಹಾಗಿಲ್ಲ ಅಂತ ಹೇಳಿದ್ರು. ಎಕ್ಸಾಕ್ಟ್ಲಿ, ಎಕ್ಸಾಕ್ಟ್ಲಿ. ನಿನ್ನೆ ಅವರು ಇದು ಏನನ್ನ ಈ ಸ್ಯಾಂಕ್ಷನ್ ಅನ್ನ ಎತ್ತಿ ಹಿಡಿದ ತಕ್ಷಣ ಅದು ಆ ತಡೆಯಾಜ್ಞೆ ಅನ್ನೋದು ತಾನೇ ತಾನಾಗಿ ತೆರವಾಯಿತು. ಅದೇ ಸಮಯದಲ್ಲಿ ಕೋಇನ್ಸಿಡೆಂಟಲಿ ವೆರಿ ಕ್ಲಿಯರ್ ಜಡ್ಜ್ಮೆಂಟ್ ಆಲ್ಸೋ ಹಿ ಟೋಲ್ಡ್ ದಟ್ ಲೋವರ್ ಕ್ಯಾನ್ ಪ್ರೊಸೀಡ್ ವಿತ್ ದೇರ್ ಫೈಂಡಿಂಗ್ಸ್ ಅಂತ. ಹೌದು, ಅದು 25 ಮುಂಚೆನೆ ಇದೆ. ಆಕ್ಚುಲಿ ಇವತ್ತು ಹೈಕೋರ್ಟ್ನ ನಿನ್ನೆಯ ತೀರ್ಮಾನದಿಂದ ಆಗಿದ್ದಂತದ್ದಲ್ಲ, ಮುಂಚೆನೆ ಅಂದ್ರೆ 25 ಅಂತ ಒಂದು ಲಿಸ್ಟ್ ಆಗಿತ್ತು. ಸೊ ಕೋಇನ್ಸಿಡೆಂಟ್ ಅಲ್ಲಿ ಇವತ್ತು ಬಂತು. ಇವತ್ತು ಇವರು ಲೋಯರ್ ಕೋರ್ಟ್ ಅಂದ್ರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇದು ಲೋಕಾಯುಕ್ತಕ್ಕೆ FIR ಮಾಡೋದಕ್ಕೆ ಹೇಳಿದೆ. ಅಂದ್ರೆ ಇವತ್ತಿನಿಂದ ಮೊದಲನೇ ಚಾಪ್ಟರ್ ಶುರು ಅಂತ. ಹಾಗಿರುವಾಗ ನಾವು ಇದು ಕೋರ್ಟ್ನಲ್ಲಿ ಪ್ರಕರಣ ಇರುವಾಗ ನಾವು ಕೂಡ ಈಗ ಸ್ವಲ್ಪ ಮಟ್ಟಿಗೆ ಜವಾಬ್ದಾರಿಯಾಗಿ ಎಚ್ಚರದಿಂದ ಬ್ಯಾಲೆನ್ಸ್ಡ್ ಆಗಿ ಈ ಪ್ರಕರಣದ ಬಗ್ಗೆ ನಾವು ಮಾತಾಡಬೇಕಾಗತ್ತೆ. ಯಾಕಂದ್ರೆ ಇದು ಎಲ್ಲರೂ ನಾವು ಜ್ಞಾಪಕ ಇಟ್ಕೋಬೇಕಾದ್ದೇನೆಂದ್ರೆ ಇದು ಸಬ್ಜುಡಿಸ್ ಆಗಿದೆ, ಕೋರ್ಟ್ನಲ್ಲಿದೆ ವಿಚಾರ. ಆಮೇಲೆ ಎರಡನೇದಾಗಿ ಯಾವುದೇ ಪ್ರಕರಣ ಆಗಲಿ ನಾವು ಸ್ಟುಡಿಯೋನಲ್ಲಿ ತೀರ್ಮಾನಾತ್ಮಕವಾಗಿ ನಾವು ಮಾತಾಡೋ ಹಾಗಿಲ್ಲ. ಅದು ಆರೋಪಿಗಳನ್ನ ಅವರಿನ್ನೂ ಆರೋಪವನ್ನ ಎದುರಿಸ್ತಾರೆ, ಆಮೇಲೆ ಫೇಸ್ ಮಾಡ್ತಾರೆ, ನಾವು ಇವ್ರು ತಪ್ಪು ಮಾಡಿಬಿಟ್ರು ಇವ್ರು ಮನೆಗೆ ಹೋಗ್ಬಿಡ್ತಾರೆ ಹಿಂಗಾಗ್ಬಿಡ್ತಾರೆ ಅಂತೇಳಿ ನಾವು ಇಲ್ಲಿ ಮೀಡಿಯಾ ಟ್ರಯಲ್ ಮಾಡಬಾರದು. ಒಂದು ವೆರಿ ಟ್ರೂ. ಎರಡನೇದು ನಾವು ಅನಲೈಸ್ ಮಾಡುವಾಗ ಕೆಲವೊಂದು ಟೆಕ್ನಿಕಲ್ ಪಾಯಿಂಟ್ಸ್ ಅನ್ನ ಕೋರ್ಟ್ಗೆ ಬಿಡಬೇಕು, ಕೆಲವೊಂದು ಟೆಕ್ನಿಕಲ್ ಪಾಯಿಂಟ್ಸ್ ಅನ್ನ ಇನ್ವೆಸ್ಟಿಗೇಟರ್ಸ್ ಬಿಡಬೇಕು, ಕೆಲವೊಂದು ವಿಚಾರಗಳನ್ನ ನಾವು ಮಾತಾಡ್ಬೋದು. ಯಾವುದು ಈಗ ಅನಾಲಿಸಿಸ್ ಅಂತಂದಾಗ ಪೊಲಿಟಿಕಲ್ ಅಂಡ್ ಜನರಲ್ ಅನಾಲಿಸಿಸ್ ನಾವು ಮಾಡಬಹುದು. ನೀವು ಕೇಳಿದ್ರಿ ಇವಾಗ ಇದರ ಪೊಲಿಟಿಕಲ್ ರಾಮಿಫಿಕೇಶನ್ ಏನಿರಬಹುದು, ಅದನ್ನ ನೋಡಿದಾಗ ಜನರಲ್ ಆಗಿ ನಾನು ಇವಾಗ ಈ ಇದು ವಿತೌಟ್ ಗೋಯಿಂಗ್ ಇನ್ ಟು ದಿ ಮೆರಿಟ್ಸ್ ಆಫ್ ದಿ ಕೇಸ್ ಪರ್ ಸೇ, ತಾವು ನೀವು ಬಹಳ ಸಾಕಷ್ಟು ವಿಚಾರಗಳನ್ನು ಹೇಳಿದ್ರೆ ಯು ಆರ್ ರೈಟ್ ಆಲ್ಸೋ. ಅಂದ್ರೆ ಇದು ಇಟ್ ಈಸ್ ಸಬ್ಜೆಕ್ಟೆಡ್ ಟು ಇಂಟರ್ಪ್ರಿಟೇಷನ್. ಲಾ ಇಸ್ ಆಲ್ ಅಬೌಟ್ ಇಂಟರ್ಪ್ರಿಟೇಷನ್. ನೀವೊಂಥರ ಒಂದು ಜಡ್ಜ್ಮೆಂಟ್ ಅನ್ನ, ಒಂದು ಆಕ್ಟ್ ಅನ್ನ, ಒಂದು ಕಾನೂನನ್ನ ನೀವೊಂಥರ ಇಂಟರ್ಪ್ರಿಟ್ ಮಾಡಿದ್ರೆ ನಾನೊಂಥರ ಮಾಡ್ಬೋದು, ಇನ್ನೊಬ್ಬರ ತರ ಮಾಡ್ಬೋದು, ಕೊನೆಗೆ ಬೆಂಚ್ ತೀರ್ಮಾನ ತಗೊಳ್ಳುತ್ತೆ. ವೆರಿ ಟ್ರೂ. ಸೊ ಹಾಗಾಗಿ ನೀವು ಏನೇ ಹೇಳಿದ್ದನ್ನು ನಾನು ಡಿಸ್ಪ್ಯೂಟ್ ಮಾಡೋದಿಲ್ಲ, ಹಾಗೇನೆ ಅಂದ್ರೆ ಸಪೋರ್ಟ್ ಮಾಡೋದಿಲ್ಲ. ಆನ್ ದಿ ಅದರ್ ಹ್ಯಾಂಡ್ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ ಈ ಜನರಲ್ ಸೆನ್ಸ್ ಈಗ ಮುಡಾ ಹಗರಣ ಅಂತ ಬಂದಾಗ ಸಿದ್ದರಾಮಯ್ಯ ಅವರು ರಾಜಕೀಯವಾಗಿ ಮತ್ತೆ ಒಂದು ಜನರಲ್ ಆಗಿ
ಒಂದು ಅವರ ರೆಸ್ಪಾನ್ಸ್ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾನು ನನ್ನದೇ ಆದಂತ ಒಂದು ಅಬ್ಸರ್ವೇಷನ್ ಇದೆ. ಈಗ 40 ವರ್ಷ ಒಂದು ಇದು ರಾಜಕೀಯದಲ್ಲಿ ಇದ್ದಂತ ಒಬ್ಬ ಅನುಭವಿ ರಾಜಕಾರಣಿ, ಅದರಲ್ಲಿ ಸಾಕಷ್ಟು ಅಂದ್ರಲ್ಲಿ 70% ಅವರು ಅಧಿಕಾರದಲ್ಲೇ ಇದ್ದಿದ್ದು. 83ರಲ್ಲಿ ಅವರು MLA ಆದರೆ 84ಕ್ಕೇನೆ ಮಿನಿಸ್ಟರ್ ಆದರು, ಅದನ್ನು ಅವರೇ ಹೇಳ್ಕೊಳ್ತಾರೆ. ಹೀಗಿರುವಾಗ ಈ ಪ್ರಕರಣವನ್ನು ಅವರು ಇನ್ನೊಂದು ಸ್ವಲ್ಪ ಸೂಕ್ಷ್ಮವಾಗಿ ಚಾಕಚಕ್ಯತೆಯಿಂದ ನಿಭಾಯಿಸಬಹುದಾಗಿತ್ತೇನೋ ಅಂತ ಬಂದು. ಎರಡನೇದು, ಇಷ್ಟೆಲ್ಲ ಸ್ನೋಬಾಲ್ ಆಗೋದಿಕ್ಕೆ, ಇಷ್ಟು ದೊಡ್ಡದಾಗಿ ಬೆಳೆಯೋದಿಕ್ಕೆ ಸಿದ್ದರಾಮಯ್ಯ ಅವರ ರೆಸ್ಪಾನ್ಸ್ ಒಂದು ರೀತಿಯಲ್ಲಿ ಕಾರಣ ಆಯ್ತೇನೋ ಅಂತ ನನಗೆ ಅನ್ಸುತ್ತೆ. ಹೇಗೆ ಅಂದರೆ, ಈಗ ಮೊದಲನೇದಾಗಿ ಏನಾಯ್ತು, ಮೂಡ ಹಗರಣ ಅಂತ ಬಂತು. 14 ಸೈಟು ಇವರ ಸಿದ್ದರಾಮಯ್ಯ ಅವರ ಮನೆಗೆ ಅಂದರೆ ಫ್ಯಾಮಿಲಿಗೆ ಹೋಗಿದೆ, ಅವರ ವೈಫು ಅಂದರೆ ವಿಜಯನಗರದಲ್ಲಿ ಅವರಿಗೆ ಅಲರ್ಟ್ ಆಗಿದೆ ಅನ್ನುವಂಥದ್ದು ಒಂದು ಬಂತು. ಆವಾಗ ಅದೇ ಸಮಯದಲ್ಲಿ ವಾಲ್ಮೀಕಿ ST ಡೆವಲಪ್ಮೆಂಟ್ ಕಾರ್ಪೊರೇಷನ್ ಹಗರಣ ಕೂಡ ಬಂದಿತ್ತು. ಸೊ ಅದು ಇದು ಹಗರಣ ಕೂಡ ಬಂದಿತ್ತು. ಆವಾಗ ಇದು ವಿಂಟರ್ ಅಂದ್ರೆ ಸೆಷನ್ ಆಫ್ ಲೆಜಿಸ್ಲೇಚರ್ ಅಂದ್ರೆ ವಿಧಾನ ಇದು ಮಂಡಲದ ಚಳಿಗಾಲದ ಅಧಿವೇಶನ ನಡೀತಾ ಇತ್ತು. ಆವಾಗ ಸಿದ್ದರಾಮಯ್ಯ ಅವರು ಏನ್ ಮಾಡಿದ್ರು, ST ಹಗರಣದ ಬಗ್ಗೆ ಚರ್ಚೆಗೆ ಅವಕಾಶ ಕೊಟ್ಟರು. ಅಂದ್ರೆ ಸರ್ಕಾರ ಚರ್ಚೆಗೆ ಅವಕಾಶ ಕೊಡ್ತು, ಪ್ರತಿಪಕ್ಷ ಕೂಡ ಚರ್ಚೆಯಲ್ಲಿ ಪಾಲ್ಗೊಳ್ತು, CM ಅದಕ್ಕೆ ಒಂದು ಉತ್ತರ ಕೊಟ್ಟರು, ಅಲ್ಲಿಗೆ ಅದೊಂದು ಮುಗಿತು. ಅದನ್ನೇ ಮುಡ ಬಗ್ಗೆ ಮಾಡಲಿಲ್ಲ ಅವರು. ಅದು ಯಾವುದೋ ಒಂದು ರೀತಿಯಲ್ಲಿ ಯಾವುದೋ ಒಂದು ಕಾರಣಕ್ಕೆ ಮುಡ ಚರ್ಚೆಯನ್ನ ಅವರು ತಡೆ ಹಿಡಿತಾ ಬಂದರು. ಆಮೇಲೆ ಏನಾಯ್ತು, ಈಗ ಆ ಸಮಯದಲ್ಲಿ ಇವರು ಪಿಟಿಷನ್ ಆಧಾರದ ಮೇಲೆ ಗವರ್ನರು ಸರ್ಕಾರಕ್ಕೆ ಶೋಕಾಸ್ ನೋಟಿಸ್ ಅನ್ನು ಕೊಟ್ಟರು. ಆ ಶೋಕಾಸ್ ನೋಟಿಸ್ಗೆ ಉತ್ತರ ಕೊಡುವಾಗ ಸರ್ಕಾರ ಮಾಡದಂತೆ, ಸರ್ಕಾರ ಒಂದು 2 ಪಾಯಿಂಟ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಇದೆ. ಸರ್ಕಾರ ಏನ್ ಹೇಳುತ್ತಂದ್ರೆ, ಈಗ ವೆಂಕಟಾಚಲಪತಿ IAS ಆಫೀಸರ್ ಅವರ ಒಂದು ನೇತೃತ್ವದಲ್ಲಿ ಒಂದು ತನಿಖೆಯನ್ನ ಇದು ಆದೇಶ ಮಾಡಿದ್ದು, ಮತ್ತೆ ಇನ್ನೊಂದು ಒನ್ ಮ್ಯಾನ್ ಕಮಿಷನ್ PN ದೇಸಾಯಿ ಅದನ್ನ ಆದೇಶ ಅಂದ್ರೆ ಅದನ್ನ ಇದು ಕಮಿಷನ್ ಅಂದ್ರೆ ಎನ್ಕ್ವೈರಿ ಕಮಿಷನ್ ಮಾಡಿದ್ದನ್ನ ಗವರ್ನರ್ಗೆ ಜ್ಞಾಪಿಸ್ತಾ ಏನು ಹೇಳ್ತಾರೆ ಅಂತಂದ್ರೆ, ಇಲ್ಲಿ ಮುಡ ಹಗರಣ ಇದೆ, ಈ ಮುಡ ಹಗರಣ ಇರೋದ್ರಿಂದ ಇದನ್ನು ನಾವು ಇನ್ವೆಸ್ಟಿಗೇಟ್ ಮಾಡೋದಕ್ಕೆ 1 ಅಲ್ಲ 2 ತನಿಖೆಗಳನ್ನ ಆದೇಶ ಮಾಡಿದ್ದೀವಿ ಅಂತ ಹೇಳ್ತಾರೆ. ಅದು ಗವರ್ನರ್ಗೆ ಒಂದು ರೀತಿಯಲ್ಲಿ ಅದು ಆಸ್ಪದ ಆಗೋಯ್ತು. ಅವ್ರೇನ್ ಹೇಳ್ತಾರೆ, ಗವರ್ನರ್ ಇಲ್ಲಿ ನೋಡಿ ಮುಡ ಹಗರಣ ಇದೆ ಅಂತ ಗವರ್ನಮೆಂಟೇ ಒಪ್ಕೊಳ್ತಾ ಇದೆ. ಗವರ್ನಮೆಂಟ್ ಒಪ್ಕೊಂಡ ಮೇಲೆ ಹಗರಣ ಇದೆ, ಆ ಹಗರಣದಲ್ಲಿ ಮುಖ್ಯಮಂತ್ರಿ ನಮ್ಮ ಹತ್ರ ಬಂದಿರೋದು, ನಮಗೆ ಪಿಟಿಷನ್ ಬಂದಿರೋದು, ಮುಖ್ಯಮಂತ್ರಿಗಳು ಇದರಲ್ಲಿ ಪಾಲುದಾರರಾಗಿದ್ದಾರೆ ಅಂದ್ರೆ ಭಾಗವಹಿಸಿದ್ದಾರೆ, ಅವರು ಆರೋಪಿ ಆಗಿದ್ದಾರೆ ಅಂತ ಹೇಳಿದಾಗ ಇದು ಸ್ಯಾಂಕ್ಷನ್ ಕೊಡ್ಲೇಬೇಕಾಗುತ್ತೆ ಅನ್ನುವಂತ ಒಂದು ಕಾರಣ ಇಟ್ಕೊಂಡು ಸ್ಯಾಂಕ್ಷನ್ ಕೊಟ್ಟರು. ಶಿವಶಂಕರ್ ಸರ್, ಅವ್ರು ಏನ್ ಮಾಡ್ಬೇಕು ಏನ್ ಮಾಡಬಾರದು ಅನ್ನೋದು ಅವ್ರಿಗೆ ಬಿಟ್ಟಿತ್ತು ಅಂತ ನಾನು ಹೇಳಕ್ಕಾಗಲ್ಲ. ಆದ್ರೆ ಸ್ಯಾಂಕ್ಷನ್ ಅನ್ನ ಅವರು ಕ್ವಶನ್ ಮಾಡಿದ್ರಿಂದ ಕೋರ್ಟ್ ಅಲ್ಲಿ ಏನಾಗೋಯ್ತು ಅಂದ್ರೆ, ಸ್ಯಾಂಕ್ಷನ್ ಅಪ್ಹೆಲ್ಡ್ ಆಯ್ತು, ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಬಂತು. ಅದನ್ನ ಮಾಡದೆ ಹೋಗಿದ್ರು ಅಂದ್ರೆ ಹೈಕೋರ್ಟ್ಗೆ ಅವರು ಸ್ಯಾಂಕ್ಷನ್ ಅನ್ನು ಚಾಲೆಂಜ್ ಮಾಡದೇನೆ ಹೋಗಿದ್ದಿದ್ರೆ ಅವಾಗ ಹೈಕೋರ್ಟ್ ನ ಈ ಪ್ರಕರಣ ನಡೀದೆ ಇದು ಬರ್ತಾ ಇತ್ತು. ಈಗೇನು ಹೈಕೋರ್ಟ್ಗೆ ಹೋಗಿದ್ದರಿಂದ ಏನಾಯ್ತು ಅಂದ್ರೆ, ಅವರು ಸ್ಯಾಂಕ್ಷನ್ ಅನ್ನು ಅಪ್ಹೋಲ್ಡ್ ಮಾಡಿದ್ದಷ್ಟೇ ಅಲ್ಲ, ಆ ನೆಪದಲ್ಲಿ ಏನಾಯ್ತು, ಟೋಟಲ್ ಆಗಿ ಮೆರಿಟ್ ಆಫ್ ದಿ ಕೇಸ್ ಪೂರ್ತಿಯಾಗಿ ಚರ್ಚೆ ಆಗೋಯ್ತು. ಆಮೇಲೆ ಆದೇಶದಲ್ಲಿ ಏನಾಗಿದೆ, ಈ ಮೆರಿಟ್ ಅಲ್ಲಿ ಅಂದ್ರೆ ಪ್ರೀಮೋಫೇಸಿ ಕೇಸ್ ಅಷ್ಟೇ ಅಲ್ಲದೆ ಕೆಲವೊಂದು ಸ್ಕೇತಿಂಗ್ ರಿಮಾರ್ಕ್ಸ್, ಸ್ಪಷ್ಟವಾದಂತ ರಿಮಾರ್ಕ್ಸ್ ಅನ್ನ ಬೆಂಚ್ ಮಾಡಿ ಇಲ್ಲಿ ಒಂದು ರೀತಿಯಲ್ಲಿ ಕೇಸ್ ಬಗ್ಗೆ ಒಂದು ರೀತಿ ಅಂತಿಮ ತೀರ್ಪನ್ನೇ ಕೊಟ್ಟಂಗಾಗಿದೆ. ಸೊ ಇದನ್ನೆಲ್ಲೋ ಈ ತರದ್ದು ಇದು ಬೇಕಾಗಿರ್ಲಿಲ್ವೇನು ಅಂತ ಅನ್ಸುತ್ತೆ. ಹಾಗೇನೆ ನಿನ್ನೆ ಏನಾಯ್ತು, ಈ ಹೈಕೋರ್ಟ್ ತೀರ್ಪು ನಿನ್ನೆ ಬಂದ ಮೇಲೆ ಇದನ್ನ ಅಪೀಲ್ ಹಾಕ್ಬೇಕು ಅಂದ್ರೆ ಡಿವಿಷನ್ ಬೆಂಚ್ಗೆ ಒಂದು ಅಪೀಲ್ ಹಾಕೋಣ, ಸುಪ್ರೀಂ ಕೋರ್ಟ್ಗೆ ಒಂದು ಅಪೀಲ್ ಹಾಕೋಣ ಅಂತ ಒಂದು ಇದಾಯ್ತು, ಸ್ಟಾರ್ಟ್ ಆಯ್ತು. ನಿನ್ನೆ ಮಧ್ಯಾಹ್ನ 2:30 ಇದನ್ನು ಅಪೀಲ್ ಫೈಲ್ ಮಾಡಬೇಕು ಅಂತ ಕೂಡ ಇತ್ತು. ಆಮೇಲೆ ಅಲ್ಲಿ ಏನ್ ಚರ್ಚೆ, ನಮಗೆ ಬಂದಂತ ಇನ್ಫಾರ್ಮೇಶನ್ ಏನು ಅಂತಂದ್ರೆ, ಈಗ ಚರ್ಚೆ ಮಾಡಿ ಅಲ್ಲಿ ಒಂದು ಸಲಹೆ ಕೊಟ್ಟರು ಏನಂತ ನೋಡಿ, ಇವಾಗ ನಾವು ಸುಪ್ರೀಂ ಕೋರ್ಟ್ಗೆ ಹೋದರೆ ಅಥವಾ ಡಿವಿಷನ್ ಬೆಂಚ್ಗೆ ಹೋದರೆ ಒಂದು ವೇಳೆ ಹೈಕೋರ್ಟ್ ಆದೇಶವನ್ನ ಅದು ಕೂಡ ಅಪ್ಹೋಲ್ಡ್ ಮಾಡಿಬಿಟ್ರೆ ದಿ ಸಿಚುಯೇಷನ್ ವಿಲ್ ಬಿಕಮ್ ಮೋರ್ ಸೀರಿಯಸ್. ಅದಕ್ಕೋಸ್ಕರ ನೋಡೋಣ, ನಿಧಾನ ಮಾಡೋಣ ಅಂತೇಳಿ ನಿಧಾನ ಮಾಡ ಅದಕ್ಕೆ ಅದನ್ನೇ ಇವತ್ತು CM ಅವರಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಮೇಲ್ಮನವಿಗೆ ಹೋಗೋದ್ರ ಬಗ್ಗೆ ಅಂತ. ಈ ಥರದ್ದು ಸ್ವಲ್ಪ ಮಟ್ಟಿಗೆ ಅವರು
ಯೋಚನೆ ಮಾಡಿ ಸ್ವಲ್ಪ ಒಂದು ರೀತಿಯಲ್ಲಿ ಪ್ರಾಗ್ಮ್ಯಾಟಿಕ್ ಆಗಿ ಸ್ಟೆಪ್ಸ್ ಇಡಬೇಕಾಗಿತ್ತೇನೋ ಅಂತ. ಈಗಲೂ ಕೂಡ ಕಾಲ ಮಿಂಚಿಲ್ಲ, ಇದೊಂದು ಗೋಲ್ಡನ್ ಆಪರ್ಚುನಿಟಿ. ಅವರು ಶುದ್ಧಾಸ್ತ್ರಾಗಿದ್ರೆ ಇದನ್ನ ಅವರು ಅವರ ನಿರಾಪರಾಧಿತನವನ್ನ ಅಂದ್ರೆ ಇನೋಸೆನ್ಸ್ ಅನ್ನ ಅವರು ಪ್ರೂವ್ ಮಾಡೋದಕ್ಕೆ ಸಾಧ್ಯ ಇದೆ. ಅವರು ಏನಂದ್ರೆ ಇದು ಈ ಶುಡ್ ಕಮ್ ಕ್ಲೀನ್ ಔಟ್ ಆಫ್ ಇಟ್.